ಪೊಲೀಸ್ ಇಲಾಖೆ ಮುಖ್ಯಸ್ಥ ನಿರ್ಲಕ್ಷ್ಯದಿಂದ ಅಕ್ರಮ ಆಗಿರಬಹುದು. ಪ್ರತಿಯೊಂದು ಇಲಾಖೆಯ ನೇಮಕಾತಿಯಲ್ಲಿ ಹಣ ನೀಡದೆ ಕೆಲಸ ಆಗ್ತಾ ಇಲ್ಲ ಅಂತ ಕೋಲಾರದಲ್ಲಿ ಮಾಜಿ ಸಿಎಂ ಎಸ್ಟಿ ಕುಮಾರ್ ಸ್ವಾಮಿ ಹೇಳಿದ್ದಾರೆ. ಕೋಲಾರದ ಬಂಗಾರಪೇಟೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಜೆಡಿಎಸ್ ನ ಜಿಲ್ಲಾಧಾರೆ ಕಾರ್ಯಕ್ರಮಕ್ಕೂ ಮುನ್ನ ಸುದ್ದಿಗಾರರೊಂದಿಗೆ ಮಾತನಾಡಿದ ಮಾಜಿ ಮುಖ್ಯಮಂತ್ರಿಗಳು ಸರ್ಕಾರದ ಎಲ್ಲ ಇಲಾಖೆಯಲ್ಲೂ ಹಣ ನೀಡದೆ ಕೆಲಸ ಆಗ್ತಾ ಇಲ್ಲ, ಅದರಲ್ಲೂ ಕೂಡ ಪಿಎಸ್ಐ ಅಕ್ರಮ ನೇಮಕಾತಿ ವಿಚಾರ ತನಿಖೆಯಲ್ಲಿದೆ, ಆದರೆ ನಾನು ಗೃಹ ಸಚಿವರ ವಿರುದ್ಧ ಹೇಳಿಕೆ ಕೊಡೋದಿಲ್ಲ ಅಂತ ಹೇಳಿದ್ರು. ಇನ್ನು ಪ್ರತಿಯೊಂದು ಇಲಾಖೆ ನೇಮಕಾತಿಯಲ್ಲಿ ಹಣ ನೀಡದೆ ಕೆಲಸ ಆಗ್ತಾ ಇಲ್ಲ, ನನ್ನ ಕಾಲದಲ್ಲೂ ಕೂಡ ಏನಾದರೂ ಅಕ್ರಮವಾಗಿದ್ರೆ ತನಿಖೆ ಆಗಲಿ, ನಾನು ಈ ವಿಚಾರದಲ್ಲಿ ಪಲಾಯನ ಮಾಡೋದಿಲ್ಲ ಅಂತ ಹೇಳಿದ್ರು. ಇನ್ನು ಸರ್ಕಾರ ನಾಟಕೀಯವಾಗಿ 4 ದಿನ ತನಿಖೆ ನಡೆಸಿ ಪ್ರಕರಣ ಮುಚ್ಚಬಾರದು, 15 ದಿವಸ ಇದಕ್ಕೆ ಪ್ರಚಾರ ಕೊಟ್ಟು ಬಳಿಕ ಪ್ರಕರಣವನ್ನು ಕೋಲ್ಡ್ ಸ್ಟೋರೇಜ್ ತಳ್ಳುತ್ತಾರೆ, ವ್ಯವಸ್ಥೆ ಹಾಳು ಮಾಡಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು, ಹಣ ತಿಂದವರನ್ನ ಆರಾಮಾಗಿ ಫೋಗದಸ್ತಾಗಿ ಬೆಳೆಯೋಕೆ ಬಿಟ್ಟಿದ್ದಾರೆ, ಅಮಾಯಕರನ್ನ ಅರೆಸ್ಟ್ ಮಾಡಿ ಕ್ರಮ ಕೈಗೊಳ್ಳುವುದು ಬೇಡ ಅಂತ ಸಲಹೆ ನೀಡಿದ್ರು. ಅಲ್ಲದೆ ಅದ್ಯಾವುದೋ ಡ್ರಗ್ ಬಗ್ಗೆ ಬಹಳ ಹೋರಾಟ ಮಾಡ್ತೇವೆ ಅಂತ ಹಿಂದೆ ಹೇಳಿದ್ರು, ಆಮೇಲೆ ಏನಾಯ್ತು ಸುಮ್ಮನೆ ಆರೋಪ ಮಾಡ್ತಾರೆ ಆಮೇಲೆ ಮಾತನಾಡೋದಿಲ್ಲ, ಅಲ್ಲದೆ ಪ್ರಾರಂಭದಲ್ಲಿ ಪ್ರಚಾರ ಮಾಡಿ ಆಮೇಲೆ ಗುಂಡಿ ತೋಡಿ ಹಾಕೋದು ಬೇಡ ಅಂತ ಬೇಸರ ವ್ಯಕ್ತಪಡಿಸಿದ್ರು. ಇನ್ನು ಇದೇ ವೇಳೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ನಡೆಸಿದ ಕುಮಾರಸ್ವಾಮಿ ತಂದೆ ಹೆಸರಲ್ಲಿ ಆಣೆ ಪ್ರಮಾಣದ ಬಗ್ಗೆ ಹೇಳ್ತಾರೆ. ಇವರು ಜೆಡಿಎಸ್ ಮುಗಿಸಲು ಹೊರಟಾಗ ನಾನು ಬಿಜೆಪಿ ಜೊತೆ ಸೇರಿ ಸರ್ಕಾರ ಮಾಡಿದ್ದೆ, ನಾನು ಅಂತ ಕೋಮು ಅದಕ್ಕೆ ಬೆಂಬಲ ಕೊಟ್ಟಿಲ್ಲ, ನನ್ನ ಕಾಲದಲ್ಲಿ ಯಾವುದೇ ಗಲಭೆಗೆ ಆಗಿಲ್ಲ, ಕೊಲೆಗಳಿಗೆ ಅವಕಾಶ ಕೊಟ್ಟಿಲ್ಲ. ಸಿದ್ದರಾಮಯ್ಯ 5 ವರ್ಷವಿದ್ದಾಗ ಎಷ್ಟು ಮರ್ಡರ್ಗಳು ಆಯಿತು, ರಾಜಕೀಯವಾಗಿ ಎಷ್ಟು ಕೊಲೆಗಳು ಆಯಿತು ಎಂದು ಪ್ರಶ್ನೆ ಮಾಡಿದರು. ಇನ್ನು ವಾಜಪೇಯಿ ಸರ್ಕಾರದಲ್ಲಿ ಮಮತಾ ಬ್ಯಾನರ್ಜಿ ಮಂತ್ರಿ ಆಗಿರಲಿಲ್ವಾ, ಬಿಜೆಪಿಯವರ ಜೊತೆ ಸರ್ಕಾರ ಮಾಡಿಲ್ವಾ ಅಂತ ಪ್ರಶ್ನೆ ಮಾಡಿದ ಕುಮಾರಣ್ಣ, ಹಾಗಂತ ನಮ್ಮ ಜಾತ್ಯತೀತ ತತ್ವವನ್ನು ಯಾರಿಗೂ ಮಾರಾಟ ಮಾಡಿಲ್ಲ, ಜೆಡಿಎಸ್ ಮುಗಿಸಲು ಸಿದ್ದರಾಮಯ್ಯ ಹೊರಟಿದ್ದಾರೆ ಅದು ಸಾಧ್ಯವಿಲ್ಲ ಅಂತ ಹೇಳಿದರು. ಇನ್ನು ಎರೆಗೋಳ್ ಡ್ಯಾಂ ವೀಕ್ಷಣೆ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಎಸ್ಟಿ ಕುಮಾರಸ್ವಾಮಿ ಸರ್ಕಾರದಿಂದ ಇನ್ನೂ ಹಣ ನೀಡಿಲ್ಲ ಅಂತ ಹೇಳ್ತಾ ಇದ್ದಾರೆ. 2006ರಲ್ಲಿ ನಾನು 50 ಕೋಟಿ ಅನುದಾನ ನೀಡಿದ್ದೇನೆ, 14 ತಿಂಗಳು ಸಿಎಂ ಆಗಿದ್ದಾಗ ನನಗೆ ಸರಿಯಾದ ಮಾಹಿತಿ ಯಾರು ನೀಡಿಲ್ಲ, ತಿಳಿಸಿದ್ರೆ ಯೋಜನೆ ಪೂರ್ಣಗೊಳಿಸ್ತಾ ಇದ್ದೆ, ಇಲ್ಲಿ ಯಾವುದೇ ಕಾನೂನಿನ ಅಡಚಣೆ ಇಲ್ಲ, ಕೂಡಲೇ ಸಿಎಂ ಜೊತೆ ಚರ್ಚೆ ನಡೆಸಿ 3-4 ತಿಂಗಳಲ್ಲಿ ಸಂಪೂರ್ಣಗೊಳಿಸ್ತೀನಿ ಅಂತ ಹೇಳಿದ್ರು. ಹದಿನೆಂಟು ಎಲೆಕ್ಷನ್ ಆದಾಗ 14 ತಿಂಗಳು ಅವ ಅವಧಿಯಲ್ಲಿ ಮುಖ್ಯಮಂತ್ರಿಯಲ್ಲಿ ಏನು ಅವರೇನು ಪೂರ್ಣ ಬಹುಮತದಿಂದ ಬಂದಿಲ್ಲ, ಸಮ್ಮಿಶ್ರ ಸರ್ಕಾರ ಇತ್ತು, ಆದ್ರೇನು ಅಣ್ಣನವರು 24,000 ಕೋಟಿ ರೂಪಾಯಿಗಳು ಇದು ಮಾಡಿದ್ರು, ಮನ್ನಾ ಮಾಡಿದ್ರು. ನಮ್ಮ ಈಗ ಬಂಗಾರಪೇಟೆ ಕ್ಷೇತ್ರದಲ್ಲಿ ಸುಮಾರು 4,500 ರೈತರಿಗೆ ಸಾಲ ಮನ್ನಾ ಇತ್ತು. ಇಂತಹ ವ್ಯಕ್ತಿಯನ್ನು ನಾವು 2023ರಲ್ಲಿ ಮುಖ್ಯಮಂತ್ರಿಯಾಗಿ ನೋಡ್ಬೇಕಂತ ಒಂದು ಆಸೆ ಇಲ್ವಾ? 2018ರಲ್ಲಿ ನಾನು ಚುನಾವಣೆ ನಿಂತಾಗ ಏನು ಆಗಲ್ಲ, ನೀನು ನಿಂತ್ಕೋ, ಎಲೆಕ್ಷನ್ ನಿಂತ್ಕೋ, ನಾನು ನಿನ್ ಜೊತೆ ಇರ್ತೀನಿ ಅಂದ್ರು. ನನಗೆ ರಾಜಕೀಯಕ್ಕೆ ಅವಾಗ ಫಸ್ಟ್ ಎಲೆಕ್ಷನ್ ನಂದು 50,000 ಮತ ಸಿಕ್ತು. ಇದು ನನ್ನಿಂದ ಒಬ್ಬನಿಂದ ಅಲ್ಲ, ಕುಮಾರಣ್ಣನ ಹೆಸರಿಂದ, ಜೆಡಿಎಸ್ ಪಕ್ಷದಿಂದ, ನಿಮ್ಮ ಎಲ್ಲ ಸಹಕಾರಿಗಳಿಂದ ಆಯ್ತು. ನೀವಿಲ್ಲ ಅಂದಿದ್ರೆ ನಾನು ಇವತ್ತು ಮತ್ತೆ ಇಲ್ಲಿ ನಿಂತ್ಕೊಳ್ತಾ ಇರಲಿಲ್ಲ. 50,000 ಓಟ್ ಕೊಟ್ಟಿದ್ದಕ್ಕೆ ನಾನು ಇಲ್ಲಿ ನಿಂತ್ಕೊಂಡಿರೋದು. ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ನಿಮ್ಮೆಲ್ಲ ಆಶೀರ್ವಾದ ಇದೆ, MLA ಆಗಿ ಇಲ್ಲಿ ಮತ್ತೆ ನಿಂತ್ಕೊಳ್ತೀನಿ. ಮತ್ತೆ ಒಂದು ಪ್ರಾಜೆಕ್ಟ್ ಎರಡು ಡ್ಯಾಮ್ ಓಪನ್ ಮಾಡಿದಾಗ ಕುಮಾರಣ್ಣನೆ ಮಾಡಬೇಕು ಅಣ್ಣ. ಇವಾಗ ಹೇಳಿದ್ರು ಮಾಡಿ ಒಂದು ಮಿತ್ರಗಳಿಗೆ, ಇನ್ನು 4-5 ತಿಂಗಳಲ್ಲಿ ಡ್ಯಾಮ್ ನ ಉದ್ಘಾಟನೆ ಮಾಡ್ತೀನಿ ಅಂತ. ನನ್ನ ಆಸೆ ಏನಂದ್ರೆ ಮತ್ತೆ ಅಣ್ಣ ಮುಖ್ಯಮಂತ್ರಿ ಆಗ್ಬೇಕು, ಎರಡು ಡ್ಯಾಮ್ ಅವ್ರ ಕೈಯಿಂದಲೇ ಓಪನ್ ಆಗ್ಬೇಕು ಅಂತ. ಇಷ್ಟೆಲ್ಲ ನಾವು ಅವನ ಅಣ್ಣನವ್ರಿಗೆ ಇದು ಮಾಡ್ತಾ ಇದ್ವಿ. ದಯವಿಟ್ಟು ನೀವೆಲ್ಲ ಏನು ಇನ್ನೊಂದು ಮಾಧ್ಯಮ ಬಿಟ್ಟು ಈ ಸಭೆಯಲ್ಲಿ ನಾನು ಹೇಳಕ್ ಇಷ್ಟಪಡ್ತೇನೆ, ಅಣ್ಣನವರು ನನಗೆ ರಾಜಕೀಯ ತಗೊಂಡ್ಬಂದಿದ್ದು, ಅಣ್ಣ ಅವ್ರು ಏನ್ ಹೇಳ್ತಾರೋ ಅದೇ, ಅವ್ರು ಏನ್ ಗೆರೆ ಹೇಳ್ತಾರೋ ಅದೇ.
ನೆಕ್ಸ್ಟ್ ಎಲೆಕ್ಷನ್ ನಿಲ್ಲು ಅಂದ್ರೆ ನಿಲ್ತೀನಿ, ಬೇಡ ಅಂದ್ರೆ ಬೇಡ. ಬಟ್ ಮಕ್ಕಳು ಬಿಜೆಪಿ ಹೋಗಿ ಎಲ್ಲ ಎಲೆಕ್ಷನ್ ಇಲ್ಲವಂತೂ ನನ್ನದು ಇಷ್ಟನೇ ಇಲ್ಲ. ಅಣ್ಣ ಅವರು ಏನ್ ಹೇಳ್ತಾರೆ ಅದೇ. ಇದು ಮಾಧ್ಯಮ ಮಿತ್ರಗಳಿಗೆ ಯಾವಾಗ ನೋಡಿದ್ರು ನನ್ನ ಕೇಳ್ತಾನೆ ಇರ್ತಾರೆ, ಕೊನೆವರೆಗೂ ನೀವು ಜೆಡಿಎಸ್ ಅಲ್ಲಿ ಇರ್ತೀರಾ ಮತ್ತೆ ಲಾಸ್ಟ್ ಅಲ್ಲಿ ಬಿಜೆಪಿ ಟಿಕೆಟ್ ತರ್ತೀರಾ ಅಂತ. ಅದು ನಿಜವಾಗಿ ಸುಳ್ಳು ಅಂತ ಹೇಳಕ್ಕೆ ಇವತ್ತು ನಾನು ಇಚ್ಛೆ ಪಡ್ತೀನಿ. ಮತ್ತೆ ಏನು, ಆ 4 ವರ್ಷದಿಂದ ನಾವು ಕೆಲಸ ಮಾಡ್ತಾ ಇದೀವ ಎಲ್ಲಾರು ನಮ್ಮೇನು ಮಾಧ್ಯಮ ಮಿತ್ರರಲ್ಲಿ ಕೇಳ್ತಾ ಇರ್ತಾರೆ ನೀವು ಅಷ್ಟು ಆಕ್ಟಿವ್ ಇಲ್ಲ ಅದಿಲ್ಲ ಅಂತ. ನಾವು ಎಲ್ಲ ಕಡೆನೂ ಕೆಲಸ ಮಾಡ್ತಾ ಇದ್ದೀವಿ. ಕೊರೋನಾ ಇದ್ದಾಗ ಎಷ್ಟು ಕೆಲಸ ಮಾಡಿದ್ದೀವಿ ಅಂತ ಜನಕ್ಕೆ ಗೊತ್ತು. ಫ್ರೀ ಆಂಬ್ಯುಲೆನ್ಸ್ ಕೊಟ್ವಿ, PHC ಸೆಂಟರ್ಗಳೇ ಎಲ್ಲರೂ ಎಲ್ಲ ಪಕ್ಷಗಳು ಎತ್ಕೊಂಡು ಹೋಗಿ ಮೆಡಿಸನ್ಸ್ ಹಾಸ್ಪಿಟಲ್ ಅಲ್ಲಿ ಕೊಟ್ಟರು. ಬಟ್ ನಾವು ಆ ಕೆಲಸ ಮಾಡಲಿಲ್ಲ, ನಮ್ಮ ಕಾರ್ಯಕರ್ತರನ್ನ ಇಟ್ಕೊಂಡು ಏನು ಎಲ್ಲ PHC ಸೆಂಟರ್ಗಳಿದ್ದವು ಎಲ್ಲ ಅಲ್ಲಿಗೆ ಹೋಗಿ ನಾವು ಇದು ಕೊಟ್ವಿ ಔಷಧಿಗಳು. ಮತ್ತೆ ಫ್ರೀ ಆಂಬ್ಯುಲೆನ್ಸ್ ಕೊಟ್ಟಿವಿ. ಸುಮಾರು 400-450 ಪೇಷಂಟ್ಸ್ ನ ಸರ್ವಿಸ್ ಮಾಡಿದ್ದೀನಿ. ಆ 450 ಜನದಲ್ಲಿ ಇವತ್ತು ನನಗೆ ಕೇಳ್ತಾರೆ ಸರ್ ಇಂತಹ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ನಿಮ್ಗೆ, ನಿಮಗೆ ಋಣ ಹೆಂಗ್ ತೀರಿಸ್ತೀವಿ ಅಂತ ಹೇಳ್ತಾರೆ. ಇಂತಹ ಎಲ್ಲ ಕೆಲಸಗಳು ಮಾಡ್ಕೊಂಡು ಬಂದಿದ್ದೆ. ಮತ್ತೆ ಏನು ಭೀಮ್ ಇಲ್ಲಿ ಕಡೆ ಬೂದಿಕೋಟೆ ಮತ್ತೆ ಕಾಮ ಸಮುದ್ರ ಹೋಬಳಿಗಳಲ್ಲಿ ಆನೆಗಳು ದಾಳಿ ಇತ್ತು. ಆನೆಗಳು ದಾಳಿ ಇದ್ದಾಗ DF ಒಂದು ಮಾತಾಡಿಕೊಂಡು ಆವಾಗ ಅರಣ್ಯ ಸಚಿವರನ್ನು ಮಾತಾಡಿ ಸೆಂಟ್ರಲ್ ಇಂದ 120 ಕೋಟಿ ಫಂಡ್ಸ್ ತಂದಿದ್ದೀನಿ. ನಾನು ನನ್ನಿಂದ ಅಂತಲ್ಲ, ಬಟ್ ಆ ಒಂದು ವ್ಯವಸ್ಥೆ ಮಾಡಿಕೊಟ್ವಿ. ಆ 120 ಕೋಟಿಯಲ್ಲಿ ಸುಮಾರು 30-40 ಕೋಟಿ ಸೋಲಾರ್ ಫೆನ್ಸಿಂಗ್ ಹಾಕಿದ್ದಾರೆ. ಇದು ನಾವು ಕೆಲಸ ಮಾಡಿದ್ರು. ಆವಾಗ ಒಂದು ಮಾಧ್ಯಮದಲ್ಲಿ ಒಂದು ಬಂದಿತ್ತು, ಆರಣ್ಯಗಳು ಕೊಟ್ರೆ ಆನೆಗಳು ಓಡ್ಬಿಡುತ್ತಾ ಅಂತ ಯಾವುದೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಆನೆಗಳು ಓಡಕ್ಕೆ ಹಾರನೆಲ್ಲ ಬೇಕಾಗಿರೋದು, ಆ ರೈತರಿಗೆ ಧೈರ್ಯ ತುಂಬಾ ಜನ ಇರಬೇಕಾಗಿತ್ತು. ಅದು MLA ಆಗಿ MP ಆದ್ರಾಗಿ ಯಾರು ZP ಮೆಂಬರ್ಗಳು ಯಾರು ಬರಲಿಲ್ಲ. ಆದ್ರೆ ನಾನು ನಮ್ಮ ಕಾರ್ಯಕರ್ತರ ಜೊತೆ ಹೋಗಿ ನಾನು ಆ ಕೆಲಸ ಮಾಡಿದೆ. ಸುಮಾರು 300-400 ಹಾರಗಳು ಕೊಟ್ಟೆ. 300-400 ಹಾರನ್ನು ಉಪಯೋಗ ಅಲ್ಲ ನಾನು ಹೇಳ್ತಾರದು, ಬಟ್ ಆ ಧೈರ್ಯ ತುಂಬೋದಕ್ಕೆ ಯಾರೋ ಒಬ್ರು ಹೋಗಲು ಮಾತಾಡಿದ್ರು. ಅದೇ ಈ DFO ಮೊನ್ನೆ ಎಲ್ಲ ಒಂದು ಸೇರಿದಾಗ ಒಂದು ಒಳ್ಳೆ ಕೆಲಸ ಮಾಡಿಕೊಟ್ರು ಸರ್ ನಮ್ಮ ಮಲ್ಲೇಶ್ ಬಾಬು ಅವರು ಅಂತ ಹೇಳ್ತಾರೆ. ಅದು ಬೇಕಾಗಿರೋದು. ಮತ್ತೆ ಇಲ್ಲಿ ಕಾಮ ಸಮುದ್ರ ಮತ್ತೆ ಬೂದಿಕೋಟೆ ಕಡೆ ಉದ್ಯೋಗಕ್ಕೆ ಎಲ್ಲ ಟ್ರೈನ್ ಹತ್ತಿ ಬೆಂಗಳೂರಿಗೆ ಹೋಗ್ತಾರೆ. ಏನು ಒಂದು ಅವಕಾಶ ನನಗೆ ಮಾಡಿಕೊಡಿ. ಯಾಕೆಂದ್ರೆ MBA ಗ್ರಾಜ್ಯುಯೇಟ್, ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಒಂದು ಸ್ಕೂಲು ನಡೆಸ್ತಾ ಇದ್ದೀವಿ ನಾವೆಲ್ಲ ನಮ್ಮ ಟ್ರಸ್ಟ್ ಕಡೆಯಿಂದ. ನಮಗೂ ಆಲೋಚನೆಗಳಿದೆ ಹೆಂಗೆ ಮಾಡಬೇಕು ಏನು ಅಂತ ಎಲ್ಲ ಪ್ಲಾನ್ ಮಾಡಿ ಇಟ್ಕೊಂಡಿದ್ದೀವಿ. ಅಣ್ಣವ್ರಿಗೆ ಇವಾಗ ಎರುಗೊಳ್ ಡ್ಯಾಮ್ ಹೋಗ್ತಾರೋ ಹೇಳಿದೆ, ಈ ಅರಣ್ಯ ಪ್ರದೇಶ ಇದೆ ಇದರಲ್ಲಿ ಏನು ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೀನಿ ಅಣ್ಣಂದ್ರೆ ಅದು ಸುಮ್ಮನೆ ಇರೋ, ನೀನು MLA ಆದ್ಮೇಲೆ ಮಾಡು ಅಂತ ಹೇಳಿದೆ. ಅಣ್ಣವ್ರಿಗೆ ಅಷ್ಟು ವಿಶ್ವಾಸ ಇದೆ, MLA ಆದ್ಮೇಲೆ ನಾನು ಮಾಡಿ ತೋರಿಸ್ತೀನಿ ಅಂತ ಹೇಳ್ತೀನಿ. ಮೊನ್ನೆ ಯಾರೋ ಒಂದು ಇವ್ರು ಬಂದಿದ್ರು ಪೊಲೀಸ್ ಇಲಾಖೆಯವ್ರು ನಮ್ಮ ಜೊತೆ ಎರುಗೊಳ್ ಡ್ಯಾಮ್ ಹೋಗ್ತಾ ಇರುವಾಗ ಅವ್ರಿಗೂ ಹೇಳಿದ್ದೀನಿ ನನಗೆ ಅಧಿಕಾರ ಕೊಡಲಿ, ಕೊಟ್ಟು 2 ವರ್ಷಕ್ಕೆ ನೋಡಿ ಬೂದಿಕೋಟೆ ಮತ್ತೆ ಕಾಮ ಸಮುದ್ರ ಅರಣ್ಯ ಪ್ರದೇಶ ಏನ್ ಮಾಡ್ತೀವಿ ಅಂತ. ಇಂಥ ವಿಶ್ವಾಸ ನಮಗಿದೆ, ಇಂಥ ಐಡಿಯಾಸ್ ನಮಗಿದೆ. ದಯವಿಟ್ಟು ನೀವೆಲ್ಲ 2023 ಕುಮಾರಣ್ಣನ ಮುಖ್ಯಮಂತ್ರಿ ಆಗಿ ನೋಡ್ಬೇಕಂತಲ್ಲ, ಮುಖ್ಯಮಂತ್ರಿ ಅವರು ಆಗ್ತಾರೆ ಬಂಗಾರಪೇಟೆ ಕ್ಷೇತ್ರದಲ್ಲಿ JDS ಪಕ್ಷ ಗೆಲ್ಲುತ್ತೆ, ನಿಮ್ಮ ಆಶೀರ್ವಾದ. MLC ಹಾಗೂ ಹಿರಿಯ ಮುಖಂಡರಾದಂತಹ ಶ್ರೀಕಾ ಚೌಡರೆಡ್ಡಿ ಅವರೇ ಹಾಗೂ ನಿವೃತ್ತ ಪೊಲೀಸ್ ಅಧಿಕಾರಿಗಳಾದಂತಹ ಶಿವಕುಮಾರ್ ಅಣ್ಣವರೇ, ರಾಮು ಅವರೇ, 2006 ನಾನು ಮುಖ್ಯಮಂತ್ರಿ ಇದ್ದಾಗ ಚಿತ್ರಾವತಿ ನದಿಯ ಜಲಾಶಯವನ್ನ ಉದ್ಘಾಟನೆ ಮಾಡಲಿಕ್ಕೆ ಹೋದಾಗ ಅಲ್ಲಿ ಒಂದು ಮಾಧ್ಯಮದ ಸ್ನೇಹಿತರು ಒಂದು ಆರ್ಟಿಕಲ್ ಏನು ಬರೆದಿದ್ದರು, ಎರಗೋಳಿನ ಒಂದು ನೀರಾವರಿ ಯೋಜನೆ ಆದರೆ ಅಲ್ಲಿ ಜಲಾಶಯವನ್ನು ನಿರ್ಮಾಣ ಮಾಡಿದ್ರೆ ಈ ಒಂದು ಕೋಲಾರ, ಮಾಲೂರು, ಬಂಗಾರಪೇಟೆ ಹಲವಾರು ಹಳ್ಳಿಗಳಿಗೆ ಕುಡಿಯುವ ನೀರನ್ನ ಕೊಡಬಹುದು ಅಂತಕ್ಕಂಥ ಒಂದು ವರದಿಯನ್ನ ಏನು ಕೊಟ್ಟಿದ್ರು, ಅದರ ಆಧಾರದ ಮೇಲೆ 2006-07 50 ಕೋಟಿ ಹಣವನ್ನ ಬಜೆಟ್ನಲ್ಲಿ ಹಂಚಿಕೆ ಮಾಡಿದ್ರು. ಇವತ್ತು 10 ವರ್ಷ ಆಗಿದೆ.
ನಿಮ್ಮ ಮುಂದೆ ಇವತ್ತು ನೋಡ್ತಾ ಇದ್ದೀರಿ, ಜಲಾಶಯದಲ್ಲಿ ನೀರು ತುಂಬಿದೆ. ಆ ಜಲಾಶಯದಲ್ಲಿ ತುಂಬಿರ್ತಕ್ಕಂಥ ನೀರನ್ನ ಇವತ್ತು ನಿಮ್ಮ ಒಂದು ಮನೆಗಳಿಗೆ ಕೊಡ್ತಕ್ಕಂಥದ್ದಕ್ಕೆ ಇನ್ನು ಎಷ್ಟು ವರ್ಷ ಬೇಕು ಈ ಸರ್ಕಾರಕ್ಕೆ? ಇದಕ್ಕೆ ಹಣದ ಕೊರತೆ ನಾನು ಒಂದು ಇನ್ನೊಂದು 5-6 ಕೋಟಿ ಹಣದಲ್ಲಿ ಈ ಕೆಲಸ ಮುಗಿಸಬಹುದಾಗಿತ್ತು. ಇಷ್ಟೊಂದಿಗೆ ನನಗೆ 14 ತಿಂಗಳು ಮುಖ್ಯಮಂತ್ರಿ ಇದ್ದಾಗ ನನಗೆ ಹಲವಾರು ರೀತಿಯ ಸಮಸ್ಯೆಗಳನ್ನ ಒಟ್ಟಿದ್ರು. ಈಗಿನ ಇಲ್ಲಿಯ ಶಾಸಕರು ಬಂದು ಈ ರೀತಿ ಸಮಸ್ಯೆಗಳಿದೆ, ಇದನ್ನ ಸಂಪೂರ್ಣಗೊಳಿಸಲಿಕ್ಕೆ ಅಂತಕ್ಕಂಥದ್ದನ್ನ ಮಾಹಿತಿ ಕೊಟ್ಟಿದ್ರೆ ನನ್ನ ಕಾಲದಲ್ಲಿ 14 ತಿಂಗಳಲ್ಲೇ ನಾನೇ ಬಂದು ಉದ್ಘಾಟನೆ ಮಾಡ್ತಾ ಇದ್ದೆ. ನಮಗೆ ತೊಂದರೆ ಏನಾಯ್ತು, ನೀರಾವರಿ ಇಲಾಖೆ ಕಾಂಗ್ರೆಸ್ ಪಕ್ಷದ ನಾಯಕರ ಕೈಗೆ ಹೋಯಿತು. ನಾನೇನು ಕೆಲಸ ಮಾಡಾಗಿಲ್ಲ. ನಾನು ಮುಖ್ಯಮಂತ್ರಿ ಇದ್ದಾಗ ಕಳೆದ 14 ತಿಂಗಳಲ್ಲಿ ಯಾವ ಕಾಂಗ್ರೆಸ್ನ ಸಚಿವರುಗಳಿದ್ರು ಅವರ ಇಲಾಖೆಗೆ ನಾನು ಮೂಗು ತೂರಿಸಾಗೇ ಇಲ್ಲ, ಅವರ ಇಲಾಖೆಗೆ ಸಂಬಂಧಪಟ್ಟಂತ ಸಭೆಗಳನ್ನ ಮಾಡಾಗಿಲ್ಲ. ನನ್ನ ಇಲಾಖೆ ನಮ್ಮ ಇಲಾಖೆಗೆ ನೀವ್ಯಾರು ಇಂಟರ್ಫಿಯರ್ ಆಗೋದಕ್ಕೆ ಇದು ನನ್ನ ಮೇಲೆ ಒತ್ತಡ ಇರ್ತಾ ಇದ್ದಂತ. ಅವರೆಲ್ಲ ಬದುಕಿದ್ದಾರೆ, ಇನ್ನು ಯಾವ ರೀತಿ ನಡೆಸ್ಕೊಂಡ್ರು ನನ್ನನ್ನು 14 ತಿಂಗಳು ಮುಖ್ಯಮಂತ್ರಿಯಾಗಿ. ಇದು ನಡೆದಂತ ಮಲ್ಲೇಶ್ ಏನಿದ್ದಾರೆ, ಅತ್ಯಂತ ಸರಳ ಜೀವಿ. ಅವ್ರು ಯಾವ ರೀತಿ ಇದ್ದಾರೆ ಅಂದ್ರೆ, ಮುಂದೆ ಬಂದರೆ ಆಯಬೇಡಿ, ಹಿಂದೆ ಬಂದರೆ ಒದೆಯಬೇಡಿ. ಪುಣ್ಯ ಕೋಟಿ ಆಡಿದೆಯಲ್ಲ, ಆ ಪುಣ್ಯ ಕೋಟಿಯ ಆಡಿನ ತದ್ರೂಪ. ಅತ್ಯಂತ ಜನಗಳ ಜೊತೆನಲ್ಲಿ, ಸಣ್ಣ ಹುಡುಗರಿರಲಿ ದೊಡ್ಡವರಿರಲಿ, ಮೃದು ಸ್ವಭಾವದಿಂದ ಪ್ರತಿಯೊಬ್ಬರಿಗೂ ಗೌರವ ಕೊಟ್ಟು ನಡ್ಕೊಳ್ತಕ್ಕಂತ ವ್ಯಕ್ತಿ. ಇಂಥ ಒಬ್ಬ ಜನಪ್ರತಿನಿಧಿಯನ್ನ ಕಳೆದ ಬಾರಿ ನಿಮ್ಮ ತಪ್ಪಿಲ್ಲ, ಬಂಗಾರಪೇಟೆಯ ಜನತೆ ನೀವು ತೀರ್ಮಾನ ಮಾಡಿದ್ರೆ ಅವ್ರನ್ನ ಗೆಲ್ಲಿಸಬೇಕು ಅಂತ ಹೇಳಿ ನಮ್ಮ ಕಡೆಯಿಂದ ಸ್ವಲ್ಪ ಎಲ್ಲೋ ಒಂದು ಕಡೆ ಲೋಪಗಳಾಗಿದ್ದಾರೆ. ನಾನು ಬಂಗಾರಪೇಟೆಯ ಜನತೆಗೆ ಅವತ್ತು ಸೋಲೇನಿದೆ ಅದು ಬಂಗಾರಪೇಟೆ ಜನತೆಗೆ ಆ ಸೋಲನ್ನು ಹೊರಸಲ್ಲ, ನಮ್ಮಿಂದ ಆದಂತ ತಪ್ಪಿನಿಂದ ಸೋತಿದ್ದೇನೆ. ನನಗೆ ನಂಬಿಕೆ ಇದೆ ಈ ಬಾರಿ ಬಂಗಾರಪೇಟೆಯ ಜನತೆ ಇವತ್ತು ಮಲ್ಲೇಶ್ ಅವ್ರನ್ನ ಅತ್ಯಂತ ಹೆಚ್ಚಿನ ಬಹುಮತದಲ್ಲಿ ಗೆಲ್ಲಿಸಿ ಕಳಿಸ್ಕೊಡ್ತೀನಿ ಅಂತಕ್ಕಂತ ನಂಬಿಕೆ ಇದೆ. ಯಾವೊಂದು ಈ ಪರಡು ಭೂಮಿಗಳಿದ್ದಾವೆ, ಮಲ್ಲೇಶ್ ಅವ್ರನ್ನ ಈ ಬಾರಿ ನೀವು ಆಯ್ಕೆ ಮಾಡಿ ಕಳಿಸ್ಕೊಡಿ. ನಿಮ್ಮ ಎಲ್ಲಾ ರೀತಿಯ ಸಮಸ್ಯೆಗಳನ್ನ ಬಂಗಾರಪೇಟೆಯ ಯಾವುದೇ ಸಮಸ್ಯೆಗಳಿರಲಿ, ಕೋಲಾರ ಜಿಲ್ಲೆಯ ಯಾವುದೇ ಸಮಸ್ಯೆ ಇರಲಿ, ನಾನು ನಿಮ್ಮ ಜೊತೆಯಲ್ಲಿದ್ದೇನೆ. ನಿಮ್ಮ ಕುಟುಂಬದ ಅಣ್ಣನೋ ತಮ್ಮನೋ ಅಂತಕ್ಕಂಥ ಭಾವನೆಯಿಂದ ಮಾಲೂರಿನಲ್ಲಿ ನಮ್ಮ ರಾಮೇಗೌಡರು ಗೆಲ್ತಾರೆ ಅಂತಕ್ಕಂಥದ್ದು ವಿಶ್ವಾಸ ಇದೆ. ಕೋಲಾರದಲ್ಲೂ ಗೆಲ್ತೀವಿ, ಮುಳುಬಾಗಲು ಗೆಲ್ತಕ್ಕಂಥದ್ದೇ ಶ್ರೀನಾಥ್ ಅವರು ಏನಲ್ಲಿ ಕೋಲಾರದಲ್ಲಿ ಅವರು ಕೆಲಸ ನಡೆಸ್ತಾ ಇದ್ದಾರೆ, ಅವ್ರಿಗೂ ಒಂದು ಉತ್ತಮವಾದ ಭವಿಷ್ಯ ಇದೆ ಅಂತಕ್ಕಂಥ ಮಾತನ್ನ ಹೇಳಿ ನಿಮ್ಮೆಲ್ಲರಿಗೆ ಒಂದು ಸೇರಿ ಮಾತು ಮುಗಿಸ್ತೇನೆ. ಎಲ್ಲರೂ